ಶ್ರೀರಾಮ ಸಮರ್ಥ ಆಗಸ್ಟ್ 13 ದೇಹದ ಭೋಗ ಹಾಗೂ ಆನಂದ ನಿಮ್ಮ ಹಿತಕ್ಕಾಗಿ ನೀವು ಮತ್ತೊಬ್ಬರಿಗೆ ಉಪಯೋಗವಾಗುವುದು ಅವಶ್ಯವಿರುತ್ತದೆ ನೀವು ಅವರ ವಿಷಯದಲ್ಲಿ ಭಗವಂತನೇ ಅವರನ್ನು ಈ ಸ್ಥಿತಿಯಲ್ಲಿ ಇಟ್ಟಿರುವಾಗ ನಾವೇಕೆ ಅದಕ್ಕೆ ವಿರುದ್ಧ ಹೋಗಬೇಕು ಎಂದು ಅನ್ನುವುದು ಉಚಿತವಲ್ಲ ನಿಮಗೆ ಭಗವಂತನ ವಿರುದ್ಧ ಹೋಗಲು ಶಕ್ಯವೇ ಇಲ್ಲ ಆದರೆ ನಿಮ್ಮ ಹಿತಕ್ಕಾಗಿ ಅಂದರೆ ನಿಮ್ಮ ದೇಹ ಬುದ್ಧಿ ಕಡಿಮೆಯಾಗಲು ಮತ್ತೊಬ್ಬರಿಗೆ ಉಪಯೋಗವಾಗುವುದು ಅವಶ್ಯವಿರುತ್ತದೆ ಸಣ್ಣ ಮಕ್ಕಳಿಗೆ ತಿಂಡಿ ತಿನಿಸು ಮುಂತಾದವುಗಳನ್ನು ಕೊಟ್ಟರೆ ಅದು ಮನೆ ಯಜಮಾನನಿಗೆ ಮುಟ್ಟುವಂತೆ ಜನರಿಗೆ ಉಪಯೋಗವಾದರೆ ಅದು ಭಗವಂತನಿಗೆ ಮುಟ್ಟುತ್ತದೆ ಭಗವಂತನು ಕೊಟ್ಟ ವೇದನೆ ಸಂಕಟ ಮುಂತಾದವುಗಳಲ್ಲಿ ಆನಂದವನ್ನು ಹೊಂದಬೇಕು ಒಬ್ಬ ಕಾಯಿಲೆಯಾದ ಮನುಷ್ಯನಿಗೆ ಪರಿಶ್ರಮಪೂರ್ವಕ ಶುಶ್ರೂಷೆ ಮಾಡಲು ನಾನು ನಿಮಗೆ ಹೇಳಿದರೆ ನೀವು ಅದನ್ನು ಆನಂದದಿಂದ ಮಾಡುತ್ತೀರಿ ಸದ್ಗುರುಗಳೇ ನಿಮಗೆ ಈ ಕಾರ್ಯವನ್ನು ಹೇಳಿರುವರೆಂಬ ಆನಂದ ನಿಮಗಾಗುತ್ತದೆ ಅಂದ ಮೇಲೆ ಭಗವಂತನ ಇಚ್ಛೆಯಿಂದ ಪ್ರಾಪ್ತವಾಗುವ ವೇದನೆ ಸಂಕಟ ಮುಂತಾದವುಗಳಲ್ಲಿ ನೀವು ಆನಂದವನ್ನು ಏಕೆ ಹೊಂದಬಾರದು ಆದರೆ ಭಗವಂತನೇ ನಮ್ಮ ಸಂಪೂರ್ಣ ಹಿತಚಿಂತಕನೆಂಬ ದೃಢ ವಿಶ್ವಾಸವು ನಿಮಗೆಲ್ಲಿರುತ್ತದೆ ಭಗವಂತನೇ ಕಳಿಸಿದ ಸಂಕಟಗಳನ್ನು ಅವನಿಗೇ ದೂರ ಮಾಡಲು ಹೇಗೆ ಹೇಳುವುದು ಎರಡನೆಯದಾಗಿ ದುಃಖವನ್ನು ಅನುಭವಿಸಲೇಬೇಕು ಈಗ ಅನುಭವಿಸದಿದ್ದರೂ ಮುಂದೆ ಆದರೂ ಅನುಭವಿಸಬೇಕಾಗುತ್ತದೆಯಲ್ಲವೇ ದೇಹವು ಸದೃಢವಿದ್ದರೆ ದೇಹದ ವಿಸ್ಮರಣೆಯಾಗುತ್ತದೆ ಎಂದು ಅನ್ನುತ್ತೀರಿ ಆದರೆ ನಿಮಗೆ ದೇಹದ ನಿಜವಾದ ವಿಸ್ಮರಣೆ ಎಂದೂ ಆಗುವುದೇ ಇಲ್ಲ ಅದರ ಸ್ಮರಣೆಯು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ವೇದನೆ ಮುಂತಾದವುಗಳು ಉಂಟಾದಾಗ ಅದು ವಿಶೇಷವಾಗಿ ಅನುಭವಕ್ಕೆ ಬರುತ್ತದೆಯಷ್ಟೇ ವೇದನೆ ಹಾಗೂ ಅದರ ದುಃಖ ಇವೆರಡೂ ಬೇರೆ ಬೇರೆ ಇರುವುದರಿಂದ ವೇದನೆಯಾದರೂ ಮನುಷ್ಯನು ಆನಂದದಲ್ಲಿ ಇರಲು ಬರುತ್ತದೆ ಯಾರ ಹತ್ತಿರ ಭಗವಂತನು ಇರುತ್ತಾನೋ ಅವರಿಗೆ ಆನಂದದ ಜೀವನ ಪ್ರಾಪ್ತವಾಗುತ್ತದೆ ಆದ್ದರಿಂದ ಯಾರಿಗೆ ಆನಂದದಲ್ಲಿ ಇರಬೇಕೆಂದು ಅನಿಸುತ್ತದೆಯೋ ಅವರು ನಾಮ ತೆಗೆದುಕೊಳ್ಳಬೇಕು ಹಾಗೂ ಭಗವಂತನ ಅನುಸಂಧಾನದಲ್ಲಿರಬೇಕು ಅನುಸಂಧಾನವೆಂದು ಏತಕ್ಕೆ ಅನ್ನಬೇಕು ಏಳುವುದು ಕೂಡುವುದು ಜಪ ಮಾಡುವುದು ಓದುವುದು ಹರಟೆ ಹೊಡೆಯುವುದು ಚೇಷ್ಟೆ ಮುಂತಾದ ಎಲ್ಲ ಕ್ರಿಯೆಗಳಲ್ಲಿ ಭಗವಂತನೊಂದಿಗೆ ಸಂಬಂಧ ಹಾಗೂ ಸಂದರ್ಭವಿರಬೇಕು ಇದಕ್ಕೆ ಅನುಸಂಧಾನವೆನ್ನುತ್ತಾರೆ ಭಗವಂತನ ಅನುಸಂಧಾನವು ನಮ್ಮನ್ನು ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ ನಾನು ಅನುಸಂಧಾನ ಉಳಿಸಿಕೊಳ್ಳುತ್ತೇನೆ ಎಂದು ಮನಸ್ಸಿನಿಂದ ನಿಶ್ಚಯ ಮಾಡಬೇಕು ಜಗತ್ತಿನ ಪ್ರವಾಹದ ವಿರುದ್ಧ ಈಸುವುದೆಂದರೆ ಭಗವಂತನ ಅನುಸಂಧಾನವನ್ನು ಕಾಯ್ದುಕೊಂಡಂತೆ ಆಗಿರುತ್ತದೆ ಭಗವಂತನವರಾಗಿ ಪ್ರಪಂಚ ಮಾಡುವುದು ಸರ್ವಶ್ರೇಷ್ಠ ಕಲೆಯಾಗಿರುತ್ತದೆ ಭಕ್ತನಿಗೆ ಈ ಕಲೆಯು ಸಾಧಿಸಿದ್ದರಿಂದ ಭಕ್ತನು ಭಗವನ್ಮಯನಾಗಿ ಎಲ್ಲೆಡೆಯಲ್ಲಿಯೂ ಆನಂದವನ್ನು ನೋಡುತ್ತಾನೆ ಇಂದಿನ ಮುಖ್ಯ ವಿಚಾರ ದೇಹದ ಸುಖ ದುಃಖಗಳನ್ನು ಪ್ರಾರಬ್ಧದ ಮೇಲೆ ಹಾಕೋಣ ಹಾಗೂ ಪ್ರಯತ್ನದಿಂದ ಪ್ರೇಮದಿಂದ ನಾಮಸ್ಮರಣೆ ಮಾಡೋಣ ಸದ್ಗುರುನಾಥ ಮಹಾರಾಜ್ ಕೀ ಜೈ 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 ರಘುವೀರ ಸಮರ್ಥ Mm-hmm.